ಯಾಕೆ ಹೊಡಿತಿ ಅವನ? ಅಲ್ಲ, ಆ ಹೊಡಿಯೋದು ಒಳ್ಳೇದ ಕೆಟ್ಟ? ಯಾಕೆ ಹೊಡಿಯೋದು ಅಂತ ನಾನ್ ಕೇಳೋದು. ಹೊಡಿಬೇಕು ಒಳ್ಳೇದ ಕೆಟ್ಟದ ಹೊಡಿಯೋದು? ನಾನ್ ಕೇಳ್ತಾ ಇರೋ ಕ್ವಶನ್, ಆ ಹೊಡಿಯೋದು ಒಳ್ಳೇದ ಕೆಟ್ಟದ್ದ? ನಾನು ಹೇಳ್ತೀನಿ ಅದು ಹೊಡಿಬಾರ್ದು. ಯಾಕೆ ಹೇಳು? ಇದು ಕಪ್ಪೆ ತಿನ್ನುತ್ತೆ, ಆಮೇಲೆ ಕೆಲವು ಕೀಟಗಳನ್ನ ತಿನ್ನುತ್ತೆ, ಹಂಗಾಗಿ ರೈತನಿಗೆ ಅನುಕೂಲ ಆಗುತ್ತೆ. ಇಲಿ ಏನ್ ಮಾಡುತ್ತೆ ಹೇಳು? ರಾಗಿ ತಿನ್ನುತ್ತೆ, ಆ ಇಲಿನ ಹಾವು ತಿನ್ನುತ್ತೆ, ರಾಗಿ ಉಳ್ಕೊತಾನೆ, ಮತ್ತೆ ರೈತನಿಗೆ ಅನುಕೂಲ ಮಾಡುತ್ತಾನೆ ಹಾವಿದು. ಮತ್ತೆ ಹೊಡಿಬೇಕಾ ಹೊಡಿಬಾರ್ದು? ಏನೇ ಮಾಡ್ತೀಯ ಹೇಳು, ಹೊಡಿತೀಯ ಹೊಡಿಯಿಲ್ವಾ? ಅಲ್ಲ, ಇವತ್ತಿಂದ ಆಗ್ಬಾರ್ದು. ನನಗ್ ಫೋನ್ ಮಾಡು, ಆಯ್ತಾ? ನಾನು ಅದನ್ನ ರಕ್ಷಣೆ ಮಾಡಿಬಿಡ್ತೀನಿ. ಇವತ್ ನಾಗಪ್ಪನ ಮೇಲೆ ಕೈ ಇಟ್ಟು ಹೇಳು, ನಾನು ಹೊಡಿಯಲ್ಲ ಅಂತ ಹೇಳು. ಅಲ್ಲ, ಈ ನಾಗಪ್ಪನ ಮೇಲೆ ಹೇಳು, ಇವತ್ತಿಂದ ಹೊಡಿಯಲ್ಲ ನಾನು ಅಂತ. ಬೇಡ, ಹಂಗೆ ಹೇಳು, ಹೊಡಿಬೇಡ ಅಂತ ಹೇಳು, ಹೊಡಿಯಲ್ಲ ಅಂತ. ಏ, ಹೊಡಿಬಾರ್ದು ಹೊಡಿಬಾರ್ದು ಹೊಡಿಬಾರ್ದು, ತಪ್ಪಾಗತ್ತೆ ತಪ್ಪಾಗತ್ತೆ. ಹಾ, ಅದೇ ನನಗೆ ಬೇಕಾಗಿರೋದು. ಇನ್ನೊಂದ್ಸಲ ಹೇಳು. ಹಾ, ಅಷ್ಟೇ. ಹಾ, ಹೊಡಿಬೇಡ ಬುಡ್ಡಯ್ಯ ತಾನೆ ನಿನ್ನ ಹೆಸರು? ಹಾ, ಎಷ್ಟು ಖುಷಿ ಪಡ್ತಾ ಇದೆ ಗೊತ್ತಾ ನಮ್ಮ ನಾಗಪ್ಪ, ಬುಡ್ಡಯ್ಯ ನಾನು ಹೊಡಿಲಿಲ್ಲ ಇವತ್ತು ಅಂತ. ಹಾ, ಎಲ್ಲ ನೋಡಿದ್ರ ನೋಡಿದ್ರ ಚೆನ್ನಾಗೈತೆ ಅಂತೀರ, ಸಾಕೊಳಕ್ ಯಾರು ಮುಂದೆ ಬರ್ತಾ ಇಲ್ವಲ್ಲ? ಸರಿ ಆಯ್ತು. ಹ್ಮ್, ಒಂದ್ ಯಾವ ರಕ್ಷಣೆ ಮಾಡಿದಿರಾ ಇವತ್ತು ನಿಮ್ಗೆ ಒಳ್ಳೇದಲ್ಲಿ? ಸ್ನೇಹಿತರೆ, ನೀವಿನ್ನು ವಸಂತವಾಣಿ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ.